ಈಗ ಯಾರು ಬರಬೇಕು ವೇದಿಕೆ ಮೇಲೆ ನೀವು ರೆಡಿನಾ ಬೆಳಿಗ್ಗೆಯಿಂದ ಮಣ್ಣು ಧೂಳು ಏನೂ ನೋಡದೆ ಈ ವ್ಯಕ್ತಿತ್ವಕ್ಕೋಸ್ಕರ ಕಾಯ್ತಾ ಇರೋಂತ ಎಲ್ಲ ಸೆಲೆಬ್ರಿಟೀಸ್ಗೋಸ್ಕರ ಈಗ ನಿಮ್ಮ ನೆಚ್ಚಿನ ನಟನನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ ಎಲ್ಲ ಕನ್ನಡಿಗರ ಅಭಿಮಾನಿಗಳ ಹೃದಯದಲ್ಲಿ ಬೆಳಗ್ತಾ ಇರುವಂತ ಪ್ರಖರ ದೀಪ ಕನ್ನಡಿಗರ ಹೆಮ್ಮೆ ಕನ್ನಡಿಗರ ಗರ್ವ ಕನ್ನಡಿಗರ ಕ್ರಾಂತಿ ಸೆಲೆಬ್ರಿಟೀಸ್ ಅಂತ ಹೇಳಿ ಹೃದಯಕ್ಕೆ ಅಚ್ಚಾಕಿಸ್ಕೊಂಡ್ರಂತ ಅಚ್ಚ ಕನ್ನಡಿಗ ನಮ್ಮ ಸಂಗೊಳ್ಳಿ ರಾಯಣ್ಣ ಡಿ ಬೋಸ್ ದರ್ಶನ್ ಸರ್ ಸರ್ ಈಗ ಸದ್ಯಕ್ಕೆ ನಾ ಏನು ಮಾತಾಡಲ್ಲ ನಿಮ್ಮ ಒಂದು ಉಸಿರು ನಿಮ್ಮ ಒಂದು ಮಾತಿಗಾಗಿ ಅಷ್ಟು ಉಸಿರು ಕಾಯ್ತಾ ಇದೆ ಸರ್ ತಂದೆ ತಾಯಿ ಸಮಂತ ಎಲ್ಲ ಗುರಿಯರಿಗೆ ಅಣ್ಣ ತಂದೆಯರಿಗೆ ಅಕ್ಕ ತಂಗಿಯರಿಗೆ ಅನ್ನದಾತರಿಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಷ್ಟೇ ನಾನು ಹೇಳೋದು ಕನ್ನಡದ ಬಗ್ಗೆ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಬರೀ ಮಾತಾಡ್ತಾನೆ ಇರ್ತೀವಿ ಇವತ್ತೊಂದಿನ ಕೇಳ್ಕೊತೀರಾ ಪುನಃ ನಾಳೆ ಮರ್ತು ಬಿಡ್ತೀರಾ ಪರವಾಗಿಲ್ಲ ಮೊದಲನೇದಾಗಿ 9 ವರ್ಷ ಆಯ್ತು ರಾಣೆಬೆನ್ನೂರಿಗೆ ಬಂದು ಹೌದು ಅಲ್ಲೋ ಇಲ್ಲ ನಾನು ಆಕ್ಚುಲಿ ಬಿ ಸಿ ಪಾಟೀಲ್ ಅವ್ರನ್ನ ಕಾಕ ಅಂತ ಕರೆಯೋದು ನಮ್ಮ ಕಾಕ ಅವ್ರಿಗೆ ಹೇಳ್ತಾ ಇದೆ ರೀ ಕಾಕ ಅವ್ರೆ ದಾವಣಗೆರೆಲ್ಲೂ ಸುಮಾರು ಮಾಡಿದ್ದೀವಿ ಹುಬ್ಳಿ ಕಡೆ ಸುಮಾರು ಮಾಡಿದ್ದೀವಿ ಮೈಸೂರು ಮಾಡಿರ್ತೀವಿ ಬೆಂಗಳೂರು ಮಾಡಿರ್ತೀವಿ ರಾಣೆಬೆನ್ನೂರು ಚೆನ್ನಾಗಿರುತ್ತೆ ನಮ್ಮ ಮಂದಿ ತುಂಬಾ ಖುಷಿ ಪಡ್ತಾರ್ರಿ ಯಾಕಂದ್ರೆ ಅವರನ್ನ ಹಿಂಗಾರು ನೋಡ್ಬೋದಲ್ಲ ಅಂತೇಳಿ ಅದಕ್ಕೆ ಇಲ್ಲಿ ಮೊದಲು ಒಬ್ಬನಿಗೆ ಹೇಳ್ಬಿಡ್ತೀನಿ ಲೇ ತಿರ್ಗಪ್ಪ ಎಲ್ಲ ಎಲ್ಲವನು ಬಾಪ ಪುಣ್ಯಾತ್ಮ ಒಂದ್ ನಿಮಿಷ ಬಾ ಇಲ್ಲಿ ನಿಮ್ ರಾಣೆಬೆನ್ನೂರು ಸ್ವಾಮಿ ಅವನು ಏ ಬಿಟ್ರ ಸರ್ ಕಳಿಸಿ ಕಳಿಸಿ ಬಾರ ಇಲ್ಲಿ ನಿಂದ್ರ ನಿಂತ ಅಲ್ಲ ಅಲ್ಲೇ ನಿಂದ ಈ ಕೋತಿಯಿಂದನೇ ಈ ಕಡೆ ಬರಕಾಗಿತ್ತು ಸ್ವಾಮಿ ಯಾಕಂದ್ರೆ ಮನೆ ಹತ್ರ ಬರ್ತಾನೆ ಗುಡು 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 ಮಾತಾಡ್ತಾ ಇರ್ತಾನೆ ನಾ ಅದಕ್ಕೆ ಅಂದ್ರೆ ಹೋಗೋ ಈ ಸಲ ಬರ್ತೀನಿ ಅಂತಪ್ಪ ಬಂದಿದೀವಪ್ಪ ಓಕೆನಪ್ಪ ಮನೆ ಹತ್ರ ಬಂದು ಕಯಪ್ಪ ಹಾಡು ಆಗೈತೆ ಹೇಳಿ ಹಾಗೆ ಓಕೆ ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಗರಡಿ ಈಗ ಇಷ್ಟೊತ್ತು ಯಾರ್ಯಾರು ಹೇಳಿದ್ರು ಖಂಡಿತ ಅದು ನಾವಲ್ಲ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ ಗರಡಿ ಸಿನಿಮಾ ಅಂತ ನಡೀಲಿಲ್ಲ ನಮ್ಮ ಕಾಕವ್ರು ಆಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರು ಭಟ್ರು ಕತೆ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಹಾಗೆ ಹೀಗೆ ನಾನು ಅವಾಗವಾಗ ಸಿಗ್ತಾ ಇದ್ದಾಗ ಮಾಡ್ಬೇಕು ನಾನು ಏನಂದ್ರೆ ಒಬ್ರು ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಮನೆಗಳು ಹುಟ್ಟುತ್ತೆ ಒಂದಷ್ಟು ಹೊಟ್ಟೆ ತುಂಬುತ್ತೆ ಸಾವಿರಾರು ಜನ ಲಕ್ಷಾಂತರ ಜನ ಇದರಿಂದ ಬಾಳ್ತಾರೆ ಯಾಕಂದ್ರೆ ಇದನ್ನ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾ ಇದ್ರು ಅಂಬರೀಶ್ ಅವರು ಯೋ ಸಿನಿಮಾ ಯಾಕ್ರೋ ಮಾಡ್ತಾ ಇಲ್ಲ ನೀವು ಅಂತ ಅನ್ಬಿಟ್ಟು ಏನಾರು ಅಪ್ಪಿ ತಪ್ಪಿ ಸ್ವಲ್ಪ ಗ್ಯಾಪ್ ಕೊಟ್ರೆ ನಾವು ಅವ್ರೇನಕ್ಕೆ ಹೇಳ್ತಿದ್ರು ಅಂತಂದ್ರೆ ಒಂದು ಸಿನಿಮಾ ನಡೆದ್ರೆ ದುಡ್ಡು ಒಂದು ರೈತನವ್ರಿಗೂ ಹೋಗುತ್ತೆ ಅಂತೇಳಿ ಯಾಕಂದ್ರೆ ಆತ ಬೆಳಿತಾನೆ ಅದು ಮಾರ್ಕೆಟ್ಗೆ ಬರುತ್ತೆ ಮಾರ್ಕೆಟ್ ಇಂದ ಇಂಡಸ್ಟ್ರಿ ಅವ್ರು ತಗೊಳ್ತಾರೆ ನಾವೆಲ್ಲ ಡೈಲಿ 3 ಹೊತ್ತು ಊಟ ಹಾಕಿ ಮಾಡ್ತೀವಿ ಅದನ್ನೆಲ್ಲ ನಿರ್ಮಾಪಕನೇ ಕೊಡೋದು ಸೊ ಅಲ್ಲಿಂದ ಅಲ್ಲಿ ಕನೆಕ್ಷನ್ ಇತ್ತು ಯಾಕೋ ಸುಮ್ಮನೆ ಕೂತಿರ್ತೀರ ಅಂತ ಸೊ ನಮಗೂ ಹಂಗೆ ಅನ್ಸಿದೆ ಯಾಕಂದ್ರೆ ನಮ್ಮ ಕಾಕ ಅವ್ರು ಸುಮ್ಮನೆ ಇದು ಮಾಡ್ಬಿಡ್ತಾರಲ್ಲ ಅಯ್ಯೋ ಸಿನಿಮಾ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಆಮೇಲಿಂದ ಗರಡಿ ಅಂತ ಸ್ಟಾರ್ಟ್ ಆಯಿತು ಭಟ್ರದು ಈಗಲೇ ಹೇಳ್ತೀನಿ ನೀವು ಸುಮಾರು ಸಿನಿಮಾಗಳು ನೋಡಿದ್ದೀರಾ ನೀವು ಅಂದರೆ ಅವ್ರದ್ದೆಲ್ಲ ಲವ್ ಸ್ಟೋರಿ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಇದು ಇನ್ನೊಂದು ಬೇನೆ ಜಾರರ್ ಸಿನಿಮಾ ಇದು ಯಾಕಂದ್ರೆ ಅವ್ರದೆಲ್ಲ ಸುಮಾರು ಸಿನಿಮಾಗಳು ನಾವು ನೋಡ್ಕೊಂಬೋದು ಯಾಕಂದ್ರೆ ಲವ್ ಮೇಲೆ ತುಂಬ ಇರುತ್ತೆ ಆದರೆ ಆಕ್ಷನ್ ಮೇಲೆ ಇಟ್ಕೊಂಡು ಅದರಲ್ಲೊಂದು ಲವ್ ತಗೊಂಬಂದು ಇದೊಂದು ಒಳ್ಳೆ ಅದ್ಭುತವಾದ ಕತೆ ಬರ್ಕೊಂಡು ಇದನ್ನು ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಕಾಕವರಾಗಲಿ ಅಮ್ಮ ಆಗಲಿ ನಮ್ಮ ಪ್ರೀತಿ ತಂಗಿ ಸೃಷ್ಟಿ ಆಗಲಿ ಇವರಿಷ್ಟು ಜನ ಕೊಟ್ಟಂತಹ ಕೋಆಪರೇಷನ್ನು ಇವತ್ತೊಂದು ಗರಡಿಯಾಗೋದಕ್ಕೆ ಆಯ್ತು ಅಷ್ಟೇ ಆಮೇಲೆ ಇಷ್ಟೊತ್ತಿಗೆ ನಮ್ಮ ಹೀರೋರು ತುಂಬ ಹೇಳಿದ್ರು ನಾನು ಇವತ್ತು ಹೇಳ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದೊಂದೇನೆ ಪೇಷನ್ಸ್ ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ ಯಾಕಂದ್ರೆ ಹೀರೋ ಯಾವಾಗಲೂ ಕೂತಾಗ ಏನೂ ಆಗ್ತಲ್ಲ ಏನೂ ಆಗ್ತಲ್ಲ ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಆ ಟೈಮ್ ಬರಬೇಕು ಆದರೆ ಭಗವಂತ ಎಲ್ರಿಗೂ ಒಂದೊಂದ್ಸಲ ಟೈಮ್ ಕೊಡ್ತಾನೆ ಆ ಟೈಮ್ನ ಯಾವನ್ನು ಯುಟಿಲೈಸ್ ಮಾಡ್ತಾನೆ ಅವತ್ತು ಅವನಲ್ಲಿಗೆ ಬರ್ತಾನೆ ಈಗ ಗರಡಿ ಅನ್ನೋ ಸಿನಿಮಾ ಅವ್ರಿಗೆ ಬಂತು
ಅವ್ರಿಗೆ ಟೈಮ್ ಚೆನ್ನಾಗೈತೆ. ಯಾಕಂದ್ರೆ ಅವಾಗಿಂದ ನಾನು ಯಾವಾಗಿಂದ ಅಂದರೆ ನಮ್ಮ ಹೀರೋ ನೋಡ್ತಾ ಇರೋದು ನನ್ನ ಜೊತೆಗೆ ಚಿಂಗಾರಿಯಿಂದ ಅವ್ರು ಸ್ಟಾರ್ಟ್ ಆಗಿದ್ದು ನನ್ನ ಅವರ ಜರ್ನಿ. ಯಾಕಂದ್ರೆ ಸ್ವಿಟ್ಜರ್ಲೆಂಡಲ್ಲಿ ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು, ಅಲ್ಲಿಂದ ನಮ್ಮನ್ನು ಅವರ ಜರ್ನಿ. ಅದು ಬಿಟ್ಟರೆ ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಬೋದು. ಇರೋಚಿನ ಎರಡೇ ನಿಮಿಷ ಮಾತಾಡ್ತಾ ಇದ್ದೀನಿ, ಇಡೀ ನಮ್ಮಪ್ಪ ಅಲ್ಲ, ಒಂದು ಎರಡು ನಿಮಿಷ ಇರೋ, ನೀನು ಆ ಕಡೆ ಕಿತ್ಕೊಬೇಡ ಇರಲೇ. ಅಲ್ಲಿಂದ ಹಿಡಿದು ಸುಮಾರು ಸಿನಿಮಾ, ಒಡೆಯಾತಂಕ ಅದಾದ್ಮೇಲೆ ಕುರುಕ್ಷೇತ್ರ ಆಗ್ಬೋದು, ಪ್ರತಿಯೊಂದು ಮಗದೊಂದು ಚಕ್ರವರ್ತಿಲ್ ಆಗ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಜೊತೆಗೆ ಜರ್ನಿ ಮಾಡಿದ್ರು. ಆದರೆ ಆ ಪೇಷನ್ಸ್ ಅಂದರೆ ಆ ತಾಳ್ಮೆ ಅನ್ಕೋಬೋದು, ಯಾವ ತಾಳ್ಮೆ ಮಾಡ್ತಾ ಇದ್ರೆ ಆಕ್ಚುಲಿ ವಯಸ್ಸಾಗುತ್ತಲ್ಲ, ಪರವಾಗಿಲ್ಲ ಯಾ, ಏನು ತಪ್ಪೇನಿಲ್ಲ, ಏನು ಎಲ್ರಿಗೂ ವಯಸ್ಸು ಆಗೇ ಆಗುತ್ತೆ. ಈಗ ನಮಗೂ ವಯಸ್ಸಾಯ್ತಪ್ಪ, ನಾವು ಹಂಗೆ ಇರೋಕ್ಕಾಗತ್ತಾ? ಎಲ್ಲ ನಮಗೂ ಬಿಳಿ ಕೂದಲು ಬಂದಾಯಿತು, ನಮಗೂ 46 ವರ್ಷ ಆಗೋಯ್ತು, ಇನ್ನೇನು, ಏನು ಯಂಗ್ಸ್ಟರ್ಸ್ಗಳ ನಾವು. ಹಾಗೆ ಪೇಷನ್ಸ್ ಅಂದಾಗ ಇದೆಲ್ಲ ಕೆಲಸ ಬರುತ್ತೆ. ಆದರೆ ಈ ಚಿತ್ರ ನಾನು ಅದಕ್ಕೆ ಒಂದು ರಫ್ ಕಾಪಿ ನೋಡಿದ್ದು, ನಿಜವಾಗ್ಲೂ ಅವತ್ತೇ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ನಮ್ಮ ಹೀರೋ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏ ಬ್ರೋ, ಆ್ಯಕ್ಚುಲಿ ಸೋನಲ್ ಯಾವತ್ತೂ ನನಗೆ ಹುಡುಗಿ ಅಂತ ಅನ್ಸಲ್ಲಪ್ಪ, ಅದೊಂಥರ ಹುಡುಗನ ಥರ. ಯಾಕಂದ್ರೆ ನಮ್ಮ ಗುಂಪಲ್ಲಿ ಬರೀ ಹುಡುಗರೇ ಇರ್ತೀವಿ, ಅದರಲ್ಲಿ ಒಂದು ಎಕ್ಸೆಪ್ಷನ್ ಸೋನಲ್ ಒಬ್ಬಳಿಗೆನೇ ಇರೋದು. ಯಾಕಂದರೆ ನಮ್ಮ ಜೊತೆಗೆ ಬರಬೇಕಾದ್ರೆ ಮಾತ್ರ ಈ ಥರ ಸಾರಿಗಿರಿ ನೋಡೋದು, ಅಯ್ಯೋಯ್ಯೋ ಇದೇನು, ಇದು ಹೊಸ ಇದು ಹೋಗ್ತಾರ ಅಂತ. ಯಾಕಂದರೆ ಸೋನಲ್ನ ನಾನು ನೋಡೋದು ಒಂದು ಹುಡುಗನ ಥರನೇ. ಸೊ ಸೋನಲ್ ಅವರು ಹಾಗೆ ರಿಶ್ವಿಕ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸಾಂಗ್ ಮಾತ್ರ. ಇಟ್ಸ್ ಅ ವೆರಿ ಗುಡ್ ಸಾಂಗ್, ಸೊ ಹ್ಯಾಟ್ಸ್ ಆಫ್ ಟು ಯು ಡೂಯಿಂಗ್ ದಟ್ ಸಾಂಗ್ ಆ್ಯಕ್ಚುಲಿ. ಸೊ ಹಾಗೇನೆ ಪ್ರತಿಯೊಬ್ಬರು, ರಘುವರ್ ಆಗ್ಬೋದು, ಪ್ರತಿಯೊಬ್ಬರು ಕಲಾವಿದರು ಕೂಡ ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆದರೆ ನಮ್ಮ ಹೀರೋಗಾಗ್ಬೋದು, ರಘುವರ್ಗೆ, ಎಲ್ರಿಗೂ ಕೂಡ ಇಲ್ಲಿ ನಮ್ಮ ದೇಸಿಗೌಡ್ರು ಅಂತಿದ್ದಾರೆ. ಎಲ್ಲಿದ್ದಾರೆ ಅವರು? ಇಲ್ಲಿದ್ದಾರೆ ಸರ್. ಹೇಳ್ಬಿಟ್ರೆ ನಮ್ಮ ಮೈಸೂರು ಕಡೆ ಪ್ರಾಂತ್ಯದವರವರು, ಅವರು ಕೂಡ ಒಬ್ಬ ಗರಡಿ ಪಟುನೆ, ಪೈಲ್ವಾನೆ. ಬರೀ ಕೊಡ್ರೆ ನಮ್ಮ ದೇಸಿಗೌಡ್ರು ಅಂತ ನಮ್ಮ ಹೀರೋ ಇವ್ರಿಗೆಲ್ಲರಿಗೂ ಈ ಪೈಲ್ವಾನ್ ಪಟ್ಟುಗಳೇನು. ಯಾಕಂದ್ರೆ ಈ ಸಿನಿಮಾ ಮಾಡಿದಾಗ ನಂದೊಂದೇ ಒಂದು ಸಜೆಷನ್ ಇತ್ತು, ಯಾಕಂದ್ರೆ ಒಂದೇ ಒಂದು ಪಟ್ಟಿತ್ತು ಅಂದ್ರೆ ಗರಡಿ ಅಂತ ಸಿನಿಮಾ ಇಟ್ಟು ಒಬ್ಬ ಪೈಲ್ವಾನ್ ಆತರ ಏತರ ಬದುಕ್ತಾನೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಬಂದು ಯಾವುದೋ ಒಂದು ಪಟ್ಟ ಹಾಕೋದಾಗ್ಲಿ ಆ ಸ್ಟೈಲಲ್ಲೇ ಕೆಲವ್ರಿಗೆ ಗೊತ್ತಾಗೋಗುತ್ತೆ, ಹೌದಯ್ಯ ಇದು ಕರೆಕ್ಟ್ ಆಗಿಲ್ಲ ಅಂತೇಳಿ. ಸೊ ಇವ್ರನ್ನ ಇಬ್ಬರನ್ನ ಚೆನ್ನಾಗಿ ಟ್ರೈನ್ ಮಾಡಿದಂತ ನಮ್ಮ ದೇಸಿಗೌಡರು, ಇವ್ರು ಆಕ್ಚುಲಿ ಅವ್ರನ್ನೆಲ್ಲ ಟ್ರೈನ್ ಮಾಡಿದ್ರು, ತುಂಬಾ ಥ್ಯಾಂಕ್ಸ್ ಕೊಟ್ರೆ. ಹಾಗೇನೆ ಇವತ್ತು ಇಲ್ಲಿ ಗರಡಿ, ಗರಡಿ ಸಿನಿಮಾ ಅದು. ಈಗ ನನ್ನ ಮುಂದಿನ ಸಿನಿಮಾ ಯಾವುದು ಅಂತ ಯಾರಿಗನ್ ಗೊತ್ತಾ? ಯಾವುದು? ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ತಡ್ರಿ, ಯಾಕಂದ್ರೆ ನಿಮ್ಗೆ ಇಲ್ಲಿ ರಾಣೇಬೆನ್ನೂರಿಗೆ ನಾನು ಹೇಳ್ಬೇಕು ಅದನ್ನ. ಬಾಪ ಪುಣ್ಯಾತ್ಮ. ಇವನ ಹೆಸರು ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಾರ್ತಿಕ್ ಅಂತ ಅಲ್ವಾ? ಪೈಲ್ವಾನ್ ಪಟು ಅಂತಾನು ಗೊತ್ತಿದೆ ಅಲ್ವಾ ನಿಮಗೆ? ಇವನ್ನ ಪರಿಚಯ ಮಾಡಿದ ನಮ್ಮ ದೇಸಿಗೌಡರು ಅವತ್ತು. ಅಣ್ಣ ಇವನ್ ಕಾಟಿ ಅಂತಣ್ಣ. ಕಾಟಿನ? ಏನ್ ಕಾಟಿ? ಅವನ ಹೆಸರು ಇದೇನೋ ಕಾರ್ತಿಕ್ ಅಂತ, ನಾವೆಲ್ಲ ಕಾಟಿ ಕಾಟಿ. ಏ ಚೆನ್ನಾಗಿದೆಯಲ್ಲ ಇದು, ಟೈಟ್ಲ್ ಇಟ್ಕೊಳ್ಳೋಣ ಅಂತ ನಾನು ಕಾಟೆ ರಾ ಮಾಡ್ಕೊಂಡೆ ಅಷ್ಟೇನೆ, ಇನ್ನೇನಿಲ್ಲ. ಅದಕ್ಕೆ ಇವನೇ ಕಾರಣ. ಒಂದೊಳ್ಳೆ ಪಟು, ಪೈಲ್ವಾನ್ ಪಟು, ಆಲ್ ದಿ ಬೆಸ್ಟ್. ಚೆನ್ನಾಗಿರ್ಲಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂಥ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ. ನಿಮ್ಮ ರಾಣೇಬೆನ್ನೂರಲ್ಲಿ ಈ ಥರ ಪಟುಗಳು ತುಂಬ ಇದ್ದಾರೆ, ಅವ್ರನ್ನ